ಮಧುಮೇಹ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಿನ ಜನರಲ್ಲಿ ಕಾಣಿಸಿಕೊಳ್ಳುತ್ತಿರುವ ಕಾಯಿಲೆಯಾಗಿದೆ. ಅತಿಯಾದ ಬೊಜ್ಜು, ಆಹಾರದಲ್ಲಿ ವ್ಯತ್ಯಾಸ, ಅನಿಯಮಿತ ಜೀವನ ಶೈಲಿ, ಹೀಗೆ ಹಲವು ಕಾರಣಗಳಿಂದ ಮಧುಮೇಹ ಇತ್ತೀಚಿನ ಯುವ ಜನರಲ್ಲಿಯೇ ಕಾಣಿಸಿಕೊಳ್ಳುತ್ತಿದೆ. ಮಧುಮೇಹ ನಿಯಂತ್ರಣಕ್ಕೆ ಸಾಕಷ್ಟು ಔಷಧಿಗಳಿವೆ, ಆದರೆ ಜೀವನ ಶೈಲಿ ಮತ್ತು ಆಹಾರ ಪದ್ಧತಿಯನ್ನು ಸಮ ಪ್ರಮಾಣದಲ್ಲಿ ಇಟ್ಟುಕೊಂಡರೆ ಮಧುಮೇಹವನ್ನು ನಿಯಂತ್ರಿಸಬಹುದು. ಹಾಗಾದರೆ ಯಾವೆಲ್ಲ ರೀತಿಯ ಡಯಟನ್ನು ಮಧುಮೇಹ ಇರುವವರು ಮಾಡಬೇಕು, ಅವಶ್ಯವಾಗಿ ಯಾವ ಆಹಾರವನ್ನು ಸೇವಿಸಬೇಕು ಎನ್ನುವುದರ ಬಗ್ಗೆ ಇವತ್ತಿನ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ. ಅದಕ್ಕಿಂತ ಮುಂಚೆ ನೀವಿನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲೇ ಇರುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಇತ್ತೀಚಿನ ದಿನಗಳಲ್ಲಿ 25-30 ವರ್ಷಕ್ಕೆ ಮಧುಮೇಹ ಕಾಣಿಸಿಕೊಳ್ಳುತ್ತಿದೆ. ಇದರಿಂದಾಗಿ ಅನೇಕ ಇತರ ಸಮಸ್ಯೆಗಳು ಎದುರಾಗುತ್ತವೆ. ಹೀಗಾಗಿ ವೈದ್ಯರು ಹೇಳುವ ಪ್ರಕಾರ ಸಂಪೂರ್ಣವಾಗಿ ಸಕ್ಕರೆ ಪದಾರ್ಥದಿಂದ ದೂರವಿರಬೇಕು. 100%-100% ರಕ್ತದಲ್ಲಿನ ಸಕ್ಕರೆ ಪ್ರಮಾಣ ನಿಯಂತ್ರಣದಲ್ಲಿ ಇರಬೇಕು. ಗ್ಲೂಕೋಸ್ ಅಂಶಗಳ ಆಹಾರ ಕೂಡ ಕಡಿಮೆ ಸೇವನೆ ಮಾಡಬೇಕು. ಇನ್ನು ಮಧುಮೇಹ ಹೊಂದಿರುವವರಲ್ಲಿ ರಕ್ತದಲ್ಲಿನ ಸಕ್ಕರೆ ಪ್ರಮಾಣ ಹೆಚ್ಚಾಗಿದ್ದರೆ ಆಹಾರದಲ್ಲಿ ಕಟ್ಟುನಿಟ್ಟಿನ ಕ್ರಮ ತೆಗೆದುಕೊಳ್ಳಬೇಕು. ಆದರೆ ಮಧುಮೇಹ ಮಧ್ಯಮ ಹಂತದಲ್ಲಿದ್ದರೆ ಅನ್ನವನ್ನು ಸೇವನೆ ಮಾಡಬಹುದಾಗಿದೆ, ಆದರೆ ಅದರಲ್ಲೂ ಮಿತಿ ಇರುವಂತೆ ನೋಡಿಕೊಳ್ಳಬೇಕು. ಪ್ರತಿದಿನ ಒಂದು ಹೊತ್ತಿನ ಊಟದ ವೇಳೆ ಹಿಡಿಯಷ್ಟಾದರೂ ಅನ್ನವನ್ನು ಸೇವಿಸಲೇಬೇಕು. ಇನ್ನು ಮಧುಮೇಹಿಗಳು ಆಲೂಗಡ್ಡೆಯನ್ನು ಸೇವನೆ ಮಾಡದಿರುವುದು ಒಳಿತು, ಏಕೆಂದರೆ ಆಲೂಗಡ್ಡೆಯಲ್ಲಿ ಗ್ಲೂಕೋಸ್ ಅಂಶ ಅಡಕವಾಗಿದೆ, ಜೊತೆಗೆ ಇತರ ವಿಟಮಿನ್ಗಳು ಕೂಡ ಕಡಿಮೆ ಪ್ರಮಾಣದಲ್ಲಿದೆ. ಹೀಗಾಗಿ ಮಧುಮೇಹಿಗಳು ಆಲೂಗಡ್ಡೆಯನ್ನು ಸೇವಿಸುವಂತಿಲ್ಲ. ಸೊಪ್ಪು, ಕ್ಯಾರೆಟ್, ಮೂಲಂಗಿ, ಬೀಟ್ರೂಟ್ ಸೇರಿದಂತೆ ಹಸಿಯಾಗಿ ತಿನ್ನಬಹುದಾದ ತರಕಾರಿಗಳನ್ನು ಮಧುಮೇಹಿಗಳು ಅವಶ್ಯವಾಗಿ ಸೇವಿಸಬೇಕು. ಇನ್ನು ಮಧುಮೇಹ ಹೆಚ್ಚಾಗಲು ಅಧಿಕ ಒತ್ತಡ ಕೂಡ ಕಾರಣವಾಗಿರುತ್ತದೆ. ಆದ್ದರಿಂದ ಮಧುಮೇಹಿಗಳು ಒತ್ತಡ ರಹಿತವಾಗಿ ಇರುವುದು ಹೆಚ್ಚು ಒಳ್ಳೆಯದು. ಅದಾಗಲೇ ರಕ್ತದಲ್ಲಿ ಸಕ್ಕರೆ ಪ್ರಮಾಣ ಹೆಚ್ಚು ಇರುವುದರಿಂದ ದೇಹದಲ್ಲಿ ಒತ್ತಡ ಹೆಚ್ಚಾದಾಗ ಅದನ್ನು ಕಂಟ್ರೋಲ್ ಮಾಡಲು ದೇಹ ಗ್ಲೂಕೋಸ್ ಅನ್ನು ಬಿಡುಗಡೆ ಮಾಡುತ್ತದೆ. ಇದರಿಂದ ಮಧುಮೇಹಿಗಳಿಗೆ ಅಪಾಯ ಹೆಚ್ಚಾಗುವ ಸಾಧ್ಯತೆ ಇರುತ್ತದೆ. ಇನ್ನು ಮಧುಮೇಹ ಇರುವವರಿಗೆ ಗೋಧಿ ಮತ್ತು ರಾಗಿ ಪದಾರ್ಥಗಳು ಉತ್ತಮ ಆಹಾರವಾಗಿದೆ, ಏಕೆಂದರೆ ಗೋಧಿಯಲ್ಲಿ ಪ್ರೋಟೀನ್ ಅಂಶ ಅಡಕವಾಗಿದೆ. ಹೀಗಾಗಿ ಚಪಾತಿಯ ಸೇವನೆಯನ್ನ ಮಾಡುವುದು ಒಳಿತು. ಇನ್ನು ರಾಗಿಯಲ್ಲಿ ಕೊಬ್ಬು ಮತ್ತು ಗ್ಲೂಕೋಸ್ ಅಂಶಗಳು ಕಡಿಮೆ ಇದೆ, ಪ್ರೋಟೀನ್ ಕೂಡ ಸ್ವಲ್ಪ ಪ್ರಮಾಣದಲ್ಲಿದೆ. ಹೀಗಾಗಿ ಪ್ರತಿದಿನ ಗೋಧಿ, ರಾಗಿ ಪದಾರ್ಥಗಳ ಸೇವನೆ ಮಧುಮೇಹಿಗಳಿಗೆ ಪೂರ್ಣ ಆಹಾರ ನೀಡುತ್ತದೆ. ಇನ್ನು ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಹಣ್ಣುಗಳಲ್ಲಿನ ವಿಟಮಿನ್ ಕೂಡ ಅಗತ್ಯವಾಗಿರುತ್ತದೆ. ಹೀಗಾಗಿ ಪ್ರತಿದಿನ 100 ಗ್ರಾಂನಷ್ಟು ಹಣ್ಣಿನ ಸೇವನೆ ಮಾಡಲೇಬೇಕು. ಆದರೆ ಹೆಚ್ಚು ಸಿಹಿ ಇರುವ ಮಾವಿನ ಹಣ್ಣುಗಳನ್ನು ಸೇವಿಸುವಂತಿಲ್ಲ. ಸೇಬು, ಕಿತ್ತಳೆಯಂತಹ ಹಣ್ಣುಗಳನ್ನು ಸೇವನೆ ಮಾಡಬಹುದು. ವಿಟಮಿನ್ಗಳು ಅವಶ್ಯವಾಗಿರುತ್ತದೆ. ಅತಿ ಕಡಿಮೆ ವಯಸ್ಸಿನಲ್ಲಿ ಆರಂಭದ ಹಂತದಲ್ಲಿ ಮಧುಮೇಹವಿದ್ದರೆ ಔಷಧ ಅಥವಾ ಚಿಕಿತ್ಸೆ ಇಲ್ಲದೆ ಕೇವಲ ಡಯಟ್ ಮೂಲಕ ಆಹಾರದಲ್ಲಿ ಬದಲಾವಣೆ ಮಾಡಿಕೊಳ್ಳುವ ಮೂಲಕ ಮಧುಮೇಹವನ್ನು ನಿಯಂತ್ರಿಸಬಹುದು. ಜೊತೆಗೆ ವ್ಯಾಯಾಮದಂತಹ ಅಭ್ಯಾಸಗಳನ್ನು ರೂಢಿಸಿಕೊಳ್ಳುವುದು ಮಧುಮೇಹವನ್ನು ನಿಯಂತ್ರಿಸಲು ಹೆಚ್ಚು ಪರಿಣಾಮಕಾರಿಯಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ತಪ್ಪದೇ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮೂಲಕ ತಿಳಿಸಿ.